ಇಲ್ಲಿ ಅನೇಕ ಸಂತರ ಸಮಾಗಮ, ಯಾಕೆಂದ್ರೆ ಭೀಮಾಶಂಕರ ಸ್ವಾಮಿಗಳು ಮತ್ತೆ ಸುಧಂಬರ ದೀಕ್ಷಿತರು ಮತ್ತೆ ಶಂಕರಾಚಾರ್ಯ, ಹೀಗೆ ಅನೇಕ ರೀತಿಯ ತ್ರಿವೇಣಿ ಸಂಗಮ, ಅನೇಕ ರೀತಿಯ ಸಂಗಮಗಳಾಗಿವೆ, ಸಂತರ ಸಮ್ಮೇಳನ ಆಗಿದೆ. ಆದ್ರಿಂದ ಇದೊಂದು ಪವಿತ್ರ ಕ್ಷೇತ್ರ. ಮೊನ್ನೆ ಲೋಕಾಪುರದ್ದು ಅವರದ್ದು ಪೀಠಾಧಿಕಾರಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಕಂಡಿದ್ರು. ಅನೇಕ ಎಷ್ಟು ಜನ ಸೇರಿದ್ರು, ಸರಿಯಾಗಿ ಇವತ್ತಿಗೆ ಒಂದು ತಿಂಗಳೇ ಅವರದ್ದು ಇದಾಗಿ, ಅದು ಕೂಡ ಅನೇಕ ಸಮಾರಂಭ ತುಂಬಾ ಜನ ಸೇರಿದ್ರು. ಇಲ್ಲಿಯೂ ಕೂಡ ಎಷ್ಟು ಜನ ಭಕ್ತರು, ಇವತ್ತಿಗೂ ಕೂಡ ಭಗವಂತನಲ್ಲಿ ಎಷ್ಟು ನಿಮ್ಮಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ಅದು ತೋರಿಸಿದ್ರು. ಇಷ್ಟು ಜನ ಬಂದಿದೆ ಅಂತಂದ್ರೆ ನಿಮ್ಮ ಭಗವಂತನಲ್ಲಿ ಭಕ್ತಿ ವಿಶ್ವಾಸ ಇರೋದ್ರಿಂದಲೇ ಬಂದಿದೆ. ಅದು ನಮ್ಮಲ್ಲಿ ಬೆಳೆಯಬೇಕು. ಇದನ್ನ ಈ ಭವತಾರವನ್ನ, ಈ ಸಂಸಾರ ಸಾಗರವನ್ನ ನಾವು ಎಷ್ಟೋ ಒಂದು ಪುಣ್ಯ ಸಂಪಾದನೆ ಮಾಡಿ ಭಗವಂತನಿಂದ ಈ ಶರೀರ ಬಂದಿರುತ್ತೆ. ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲೂ ಆಗಬೇಕು, ಗುರುವಿನ ಅನುಗ್ರಹ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮನ್ನು ಕೂಡ ಸುರೇಶ್ ಪಾಟೀಲ್ರು ಮೂರು ನಾಲ್ಕು ಬಾರಿ ಹೇಳಿದ್ರು ಇಲ್ಲಿಗೆ ಬರಬೇಕು ಅಂತ ಹೇಳಿ. ಕೂಡಲೇ ಏನಿದೆ ಸುಮಾರು ಇಲ್ಲಿಂದ ಒಂದು 200-300 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಶಿವಮೊಗ್ಗ ಹತ್ರ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ, ಅದಕ್ಕೆ ಕೂಡಿರೋದ್ರಿಂದ ಕೂಡಲಿ ಅಂತ ಹೆಸರು ಬಂದಿರತಕ್ಕಂಥ. ಕೂಡಲಿ ಅಂದ್ರೆ ಶಾರದೆಯನ್ನ ಶಂಕರಾಚಾರ್ಯರು ಕಾಶ್ಮೀರದಿಂದ ಕರ್ಕೊಂಡ್ರೆ ನೀನು ಹಿಂತಿರುಗಿ ನೋಡಬಾರದು. ಆ ಕ್ಷೇತ್ರಕ್ಕೆ ಬಂದಾಗ ಕಾಲ್ಗೆಜ್ಜೆ ಸರ್ಪಡ ನಿಂತಾಗ ಹಿಂತಿರುಗಿ ನೋಡಿದ್ರು ಅಲ್ಲೇ ಶಿಲಾರೋಪಣೆಯಾಗಿ ನಿಂತುಕೊಂಡು ಬರ್ತದ್ದು ಅಲ್ಲಿ ಹೇಳ್ತಕ್ಕಂತ ಇತಿಹಾಸ. ಹೀಗೆ ಕೂಡಲಿ ಇಲ್ಲಿ ಬಂದು ಎಲ್ಲರೂ ಕೂಡಲಿ ಅಂತ ಹೇಳಿ ಎಲ್ಲರೂ ಕೂಡಬೇಕು. ಹಾಗೆ ಅಲ್ಲಿ ನದಿಗಳು ತುಂಗೆ ಮತ್ತು ಭದ್ರೆಯರು ಅದು ಹರಿಹರ ರೂಪದಿಂದ ನದಿ ರೂಪ ಹೊಂದಿದ್ದಾರೆ. ಹೇಗೆ ಒಂದು ಹಿಂದೆ ಶ್ಲೋಕ ಹೇಳಿದ್ರು, ಶಿವಸ್ಯ ಹೃದಯ ವಿಷ್ಣು, ವಿಷ್ಣುವಸ್ಯ ಹೃದಯ ಶಿವ, ಹರಿಹರರು ಕೂಡ್ಬಿಟ್ಟಿದ್ದಾರೆ ನದಿ ರೂಪದಿಂದ. ಈಗ ಒಂದು ಸಂದೇಶ ಏನ್ ಹೇಳುತ್ತೆ ಅಂದ್ರೆ ಅದ್ವೈತ ತತ್ವ ಹೇಳುತ್ತೆ, ಎಲ್ಲರೂ ಕೂಡಿ ಬಾಳಿರಬೇಕು, ಎಲ್ಲರೂ ಕೂಡಿದೊಡನೆ ಇದೊಂದು ಅದಕ್ಕೆ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಕಕ್ಕೇಹಳ್ಳಿ ಕ್ಷೇತ್ರ ಅವರ ಸುರೇಶ್ ಪಾಟೀಲ್ರು ಅವರು ಅತ್ಯಂತ ಸಂತರಂತರವರಿಗೆ ಹೆಸರು ಬಿರುದು ಕೊಟ್ಟಿದ್ದಾರೆ, ಸಂತ ಶ್ರೇಷ್ಠರಾಗಿದ್ದಾರೆ. ವೀಣೆಯನ್ನು ವೀಣಾ ಇದನ್ನ ಮಾಡ್ತಾರೆ ಅವರು ವೀಣಾ ಸಪ್ತಾಹ ಅಂತ ಹೇಳಿ, ಎಷ್ಟು ಜನ ಅದಕ್ಕೆ ಬೆಂಬಲಿಸ್ತಾರೆ, ಎಷ್ಟು ಜನ ಸೇರ್ತಾರೆ, ಭಕ್ತಿ ಪಂಥವನ್ನ ಅವರು ಸಂದೇಶ ಕೊಡ್ತಿರ್ತಾರೆ. ಜನರಲ್ಲಿ ಭಕ್ತಿ ಬೆಳೆಸ್ಕೋಬೇಕು, ಭಗವಂತನಲ್ಲಿ ಭಕ್ತಿ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಸಂತ ಅವರು ಸಮಾಗಮವನ್ನ ಮಾಡ್ತಾ ಸಂತ ಸಮಾವೇಶವನ್ನ ಸತ್ಸಂಗವನ್ನು ಮಾಡ್ತಾ ಇರ್ತಾರೆ. ಯಾಕೆ ಸತ್ಸಂಗವನ್ನು ಮಾಡಬೇಕು ಅಂತಂದ್ರೆ ಒಳ್ಳೆ ವಿಚಾರಗಳು ಅಲ್ಲಿ ಬರುತ್ತೆ, ನಮಗೆ ಭಗವಂತನಲ್ಲಿ ಭಕ್ತಿ ಬರುವಂತಹ ವಿಷಯಗಳನ್ನು ಅವ್ರು ಹೇಳ್ತಿರ್ತಾರೆ. ಆದ್ರಿಂದ ನಾವು ಇಂಥ ಒಂದು